ಪಾರ್ಲಿಮೆಂಟ್ ಚುನಾವಣೆ ಎದುರಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಮಳೆ ಉಯಿಸೋದು ನಿಲ್ಲಿಸೋದು ಎಲ್ಲ ಯಾರೋ ಒಬ್ಬ ವ್ಯಕ್ತಿಯಿಂದನ ಸಾಧ್ಯನ? ಹಿಂದೆ ಹಲವಾರು ಬಾರಿ ಈ ಬಿ ಜೆ ಪಿ ಇದ್ದಾಗಲೂ ಬರಗಾಲ ಬಂದಿದೆ, ಜೆ ಡಿ ಎಸ್ ಇದ್ದಾಗಲೂ ಬಂದಿದೆ, ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಬಂದಿದೆ, ಸಿದ್ದರಾಮಯ್ಯನವರು ಇದ್ದಾಗ ಮಳೆ ಪ್ರಭಾವ ಹೆಚ್ಚಾಗಿರೋದು ಆಗಿದೆ. ಇವೆಲ್ಲ ಅವರು ಸಂಸ್ಕಾರ ಇಲ್ಲದೆ ಮಾತಾಡ್ತಾರೆ ಬಿ ಜೆ ಪಿಯವರು. ಬಟ್ ಅವರಿಗೆ ನೋಡಿ, ಮೋದಿಯವರು ರಾಜ್ಯಕ್ಕೆ ಬಂದರೆ ಅವ್ರನ್ನ ಯಾರಿಗೂ ವಿಶ್ ಮಾಡ್ದಲ್ಲೇ ಹೋಯ್ತಾರೆ. ಇಲ್ಲಿ ಅದ್ರಲ್ಲ ಏನೋ ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡಿದ್ರೆ ಮೋದಿಯವ್ರು ಕರೀತಾರೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಈ ಥರ ಒಬ್ರಿಗೊಬ್ರು ಪೈಪೋಟಿ ಮಾಡ್ತಾರೆ. 4 ತಿಂಗಳು ಆಗ್ತಾ ಬಂದಿದೆ, ಅಪೋಸಿಷನ್ ಲೀಡ್ರ್ ಮಾಡೋಕ್ಕಾಗಿಲ್ಲ. 4 ತಿಂಗಳಾಗಿದೆ, ಪಕ್ಷದ ಅಧ್ಯಕ್ಷರು ಬದಲಾವಣೆ ಮಾಡ್ತೀನಿ ಅಂತೇಳಿ ಮಾಡೋಕ್ಕಾಗಿಲ್ಲ. ಏನು ಅವ್ರದ್ದು ಅರ್ಥ ಆಯ್ತಾ ಇಲ್ಲ. ಆಮೇಲೆ ಈಗ ಅವ್ರಿಗೆ ಜೆ ಡಿ ಎಸ್ ಅನಿವಾರ್ಯ ಆಗಿದೆ, ಜೆ ಡಿ ಎಸ್ಗೆ ಅವ್ರು ಅನಿವಾರ್ಯ ಆಗಿದೆ. ಅಂದರೆ ಇವರಿಬ್ಬರೂ ಸಂಪೂರ್ಣವಾಗಿ ಅವರ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಅನ್ನೋದು ಇದರಲ್ಲೇ ಮೆಸೇಜ್ ಹೋಗುತ್ತೆ. ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಸಹ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಅವ್ರ ಕೈಲಿ. ಬಿಜೆಪಿ ಮತ್ತು ಜನತಾದಳ ಅವರ ಅಸ್ತಿತ್ವನ ಡ್ಯಾಮೇಜ್ ಆಗಿರೋದ್ರಿಂದ ಈಗ ಅವರು ಇಲ್ಲದ ಸಲ್ಲದು ಮಾತನಾಡ್ಕೊಂಡು ಈ ಥರದ್ದು ಕಾಮೆಂಟ್ ಮಾಡ್ತಾ ಇದ್ದಾರೆ. ಫಸ್ಟು ಅವರು ಅಪೋಸಿಷನ್ ಲೀಡ್ರನ್ನ ಘೋಷಣೆ ಮಾಡ್ಕೊಂಡು ಬರಲಿ, ಅಸೆಂಬ್ಲಿ ಮುಂದೆ ಬರುತ್ತೆ, ಅದಕ್ಕೆ ಚರ್ಚೆ ಮಾಡೋಣ ಯಾವ್ಯಾವ್ದು ಏನೇನು ಅಂತ. ಸಿದ್ದರಾಮಯ್ಯನವರು ಇಂಥ ಸಂದರ್ಭದಲ್ಲಿ ಒಂದು ಕಡೆ ಗ್ಯಾರಂಟಿನ ಹಣನ ಅಲೋಕೇಶನ್ ಕೊಟ್ಟು, ಮತ್ತೊಂದು ಕಡೆ ಇವತ್ತು ಬರಗಾಲದ 161 ತಾಲೂಕನ್ನು ನಾವು ಪಟ್ಟಿ ಮಾಡಿ ನಿನ್ನೆ ಘೋಷಣೆ ಮಾಡಿ ನೋಟಿಫಿಕೇಷನ್ ಆಗಿದೆ. ಇನ್ನು 34 ತಾಲೂಕು ಏನು ಆ ಗೈಡ್ಲೈನ್ಸ್ಗಳಿಗೆ ಬರ್ತಾ ಇಲ್ಲ, ಅವನ್ನೂ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡಬೇಕು ಅಂತೇಳಿ ಅದನ್ನೂ ಪಟ್ಟಿಯನ್ನು ಕಳಿಸ್ತಾ ಇದ್ದೀವಿ. ಮತ್ತು ಈ ನಮ್ಮ ಫಾರ್ಮೆಟ್ ರೆಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾಯಿದ್ದೀವಿ. ಮತ್ತು ಅಗೇನ್ 10 ದಿವಸಕ್ಕೆ 12 ದಿವಸಕ್ಕೆ ನಾವು ಮೀಟಿಂಗ್ ಮಾಡ್ತೀವಿ. ಇನ್ನೂ ಹೆಚ್ಚುವರಿ ತಾಲೂಕು ಯಾವುದಾದ್ರು ಬರಗಾಲದ ಪರಿಸ್ಥಿತಿಗೆ ತುತ್ತಾದರೆ ಅದನ್ನು ಸಹ ನಾವು ಹೆಚ್ಚುವರಿಯಾಗಿ ಘೋಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಟ್ಟು ಈಗ ಸಾಲ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಕೊಟ್ಟಿರೋದು, 3 ರೂಪಾಯಿ ನಮ್ಮ ರೈತರಿಗೆ ಹಾಲಿಗೆ ಮಾರ್ಕೆಟಲ್ಲಿ ಹೆಚ್ಚು ಮಾಡಿ ಅದನ್ನು ಸಂಪೂರ್ಣವಾಗಿ ಎಲ್ಲ ಒಕ್ಕೂಟಗಳು ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿರೋದು. ಇದು ಸಿದ್ದರಾಮಯ್ಯನವ್ರು ತಾನೇ ಮಾಡಿದ್ದು, ಬಿ ಜೆ ಪಿಯವ್ರು ಮಾಡೋಕ್ಕಾಗಿತ್ತಾ? ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.